ನಮಸ್ಕಾರ ರೀ ಎಲ್ರಿಗೂ ನಾನು ಇವತ್ತ ಗೋಬಿ ಮಂಚೂರಿ ಹೆಂಗೆ ಅಂದ ತಿಳಿಸ್ಕೊಡಕ್ಕೆ ಬಂದೈನಿ ಯಾಕಪ್ಪ ಅಂದ್ರ ಈಗ ನಿಮಗೆ ಗೊತ್ತೈತಿ ಗೋಬಿ ಮಂಚೂರಿ ಬ್ಯಾನ್ ಮಾಡ್ಯಾರತ್ತಂದ ಮತ್ತ ಆಚೆ ಕಡೆ ಜಾಸ್ತಿ ಕಲರ್ ಫುಡ್ ಕಲರ್ ಹೆಣಪ ಎಣ್ಣೆಯ ಕರಿತಾರೋ ಏನೋ ಅದಕ್ಕೆ ನಮಗೆ ಯಾವ ರೀತಿ ಬೇಕೋ ಆಗಿ ಆ ರೀತಿ ಚಂದ ಹಂಗೆ ಮಾಡ್ಕೊಂಡು ತಿನ್ಬೋದು ಇದು ಪಕ್ಕಾ ಹೋಟೆಲ್ ಸ್ಟೈಲ್ ಗೋಬಿ ಮಂಚೂರಿ ಅಂತ ಹೇಳ್ಬೋದು ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಇಷ್ಟ ಪಡ್ತಾರ ಅಂತ ಹೇಳ್ಬೋದು ಇನ್ ಮ್ಯಾಗ್ ನೀವು ಗೋಬಿ ಮಂಚೂರಿ ಹೊರಗೆ ಹೋಗ್ತೀನೋ ಅವಶ್ಯಕತೆನ ಇರಂಗಿಲ್ಲ ಈ ರೀತಿ ಮಾಡ್ಕೊಂಡ್ ತಿಂದ್ರ ಈಗ ಹೆಂಗ ಮಾಡುದಂದ ನೋಡೋನು ಬರೀ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಒಂದು ಒಂದ್ ಕಾಲ್ ಕೆಜಿ ಅಷ್ಟ ಗೋಬಿ ಗೋಬಿ ಅಂದ್ರ ಫ್ಲವರ್ ತಗೊಂಡನಿ ಮತ್ತ ಒಂದ್ ಕಪ್ ಅಷ್ಟ ಮೈದಾ ಹಿಡ್ ತಗೊಂಡನಿ ಒಂದ್ ಅರ್ಧ ಕಪ್ ಅಷ್ಟ ಕಾರ್ನ್ಫ್ಲವರ್ ತಗೊಂಡನಿ ಒಂದ್ ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡನಿ ರುಚಿಗೆ ತಕ್ಕಷ್ಟು ಉಪ್ಪ ಬಂಗಿ ಪುಡಿ ಅಂದ್ರ ಅಚ್ಕಾರದ ಪುಡಿ ಮತ್ತ ಕಾಳು ಮೆಣಸಿನ ಪುಡಿ ತೊಗೊಂಡನಿ ಒಂದೆರಡು ಅಷ್ಟು ಒಗ್ಗರ್ನಿಗೆ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಬನ್ನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಕುಟ್ಕೊಂಡಿಟ್ಕೊಂಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳ್ಬೋದು ಮತ್ತು ಗೋಬೀಜ್ ಇದ್ದಿದ್ರಿಂದ ಕೋಬೀಜು ತೊಗೊಂಡನಿ ಕಟ್ ಮಾಡ್ಕೊಂಡನಿ ಸ್ವಲ್ಪ ಇನ್ನು ಸಾಸಸ್ ನೋಡೋನು ಸೋಯಾ ಸಾ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡನಿ ವಿನೇಗರ್ ತೊಗೊಂಡನಿ ಮತ್ತು ಟೊಮೆಟೊ ಸಾಸ್ ತೊಗೊಂಡನಿ ಮತ್ತು ಸೋಯಾ ಸಾಸ್ ತೊಗೊಂಡಿನಿ ಈಗ ಹೆಂಗೆ ಮಾಡೋದತ್ತಂದ ನೋಡೋಣ ಬರ್ರಿ ಈಗ ಗ ಒಂದ್ ಸ್ವಲ್ಪ ಉಪ್ಪು ಹಾಕಾಕತ್ತಿ ಉಪ್ಪು ಮತ್ತು ಇವಾಗ ಕಾಸಿದ ಅದಾವ ಸುಡು ಸುಡು ಅವನ್ನ ಹಾಕೊಂಡ ಫ್ಲವರ್ ತೊಳ್ಕೊಳತ್ತನಿ ಸ್ವಚ್ಛ ಹಂಗೆ ಯಾಕಂದ್ರೆ ಹುಳ ಅದು ಇರ್ತಾವ ನಮಗೆ ಗೊತ್ತಾಗ ಹಂಗಿಲ್ಲ ಒಂದ್ಸಲ ಬಿಸಿನೀರಾಗಿ ತೊಳ್ಕೊದ್ರಿಂದ ಎಲ್ಲ ಕ್ಲೀನ್ ಆಗ್ತಾವತ್ತ ಹೇಳ್ಬೋದು ಬಿಸಿನೀರಾಕಿ ತೊಳ್ಕೊಂಡ್ರಿಂದ ಆಮೇಲೆ ಮಾಡೋನು ಒಂದೈದು ನಿಮಿಷ ಫಸ್ಟ್ ಬಿಸಿನೀರಾಗಿ ನೆನೆಯಿಟ್ಟ ಆಮೇಲೆ ಅದನ್ನ ತೊಳ್ಕೊತನು ಈಗ ಮೈದಾ ಹಿಟ್ಟಾಕೊಳತನಿ ಮೈದಾ ಹಿಟ್ಟ ಒಂದ್ ಕಪ್ ಅಷ್ಟು ತೊಗೊಂಡನಿ ಒಂದು ಕಾಲು ಕೆಜಿ ಅಷ್ಟು ಗೋಬಿಗೆ ಮತ್ತ ಮತ್ತೆ ಫ್ಲೋರ ಒಂದು ಸ್ಪೂನ್ ಅಷ್ಟು ಬಿಟ್ಟ ಉಳ್ಕಿದೆಲ್ಲ ಹಾಕೊಳತನಿ ಇದ ಆಮೇಲೆ ಗ್ರೇವಿ ಮಾಡಬೇಕಾದ್ರೆ ಬೇಕಾಗ್ತತಿ ಇದಕ್ಕೀಗ ರುಚಿಗ್ ತಪ್ಪಕಷ್ಟ ಉಪ್ಪು ಹಾಕೊಳತನಿ ಹಂಗಾನ ಕಾಳ್ ಮೆಣಸಿನ ಪುಡಿ ಹಾಕೊಳತನಿ ಮತ್ತ ಅಚ್ಕಾರದ ಪುಡಿ ಅಷ್ಟು ಹಾಕೊಳತ್ತನಿ ಒಂದೂವರೆ ಸ್ಪೂನ್ ಅಷ್ಟೈತಿ ಮತ್ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಅರ್ಧ ಹಾಕ್ಕೊಳ್ಳತನಿ ಮತ್ತ ಸ್ವಲ್ಪ ಟೇಸ್ಟಿಯಾಗಿ ಆಗಲಿ ಡ್ರೈ ಗೋಬಿನೂ ತಿನ್ನಕ್ಕೆ ಬೇಕಾಗ್ತವ ಟೇಸ್ಟಿ ಬರ್ಬೇ ಟೇಸ್ಟ್ ಬರ್ಬೇಕಂದ್ರ ಗೋಬಿ ಮಂಚೂರಿಯದ ಅದಕ್ಕೆ ಒಂದ್ ಸ್ವಲ್ಪ ಸೋಯಾ ಸಾಸ್ ಒಂದು ಅರ್ಧ ಅಷ್ಟು ಆ್ಯಡ್ ಮಾಡ್ಕೋತೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಳತ್ತಿನಿ ಈಗ ಇದಕ್ಕ ನೀರ್ ಹಾಕಿ ಕಲಿಸ್ಕೊಳ್ಳೋಣ ಇದನ್ನ ಬಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಭಾಳ ಅಳಕ್ಕೂ ಬೇಕಾಗಂಗಿಲ್ಲ ಬಹಳ ಗಟ್ಟಿನೂ ಬೇಕಾಗಂಗಿಲ್ಲ ಎಲೆಕೋಸ್ ಮಂಚೂರಿಗೆ ಆದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗ್ತತಿ ಆದ್ರೆ ಗೋಬಿ ಮಂಚೂರಿಗೆ ಬೇಕಾಗಂಗಿಲ್ಲ ಅಷ್ಟೊಂದು ಗಟ್ಟಿ ಸ್ವಲ್ಪ ಬಜಿ ಹಿಟ್ಟಿನ ಹದದಾಗ ಮಾಡಿಕೊಂಡು ಈಗ ಇದ ರೆಡಿ ಆಗೇತಿ ಇದಕ್ಕ ಗೋಬಿ ಮಂಚ ಗೋಬಿ ಹಾಕೋನು ಈಗ ಇವನು ಚಂದ ಹಿಂಗೆ ಕಲಿಸುವನು ಎಲ್ಲಾನು ಹತ್ತು ಹಂಗ ಮತ್ತ ಈಗ ಗೋಬಿ ಅಂತ ಬ್ಯಾನ್ ಮಾಡ್ಯಾರ ಪುಡ್ ಕಲರ ಅದು ಇದು ಟೇಸ್ಟಿಂಗ್ ಪೌಡರ್ ಅದು ಜಾಸ್ತಿ ಹಾಕ್ತಾರ ಎಂತ ಏನೇ ಕರೀತಾರೋ ಏನೋ ಒಂದ್ ಹತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಮನ್ಯಾಗ ಮಾಡೋದು ಬೆಟರ್ ಅನಸ್ತೈತಿ ನೀವು ಮನ್ಯಾಗ ಮಾಡ್ಕೊತ್ರಿ ಚಲೋ ಆಗ್ತೈತಿ ಇವು ಅಂತೂ ಬಾಳ ಟೇಸ್ಟಿಯಾಗಿ ಆಗ್ತಾವತ್ತ ಹೇಳ್ಬಹುದು ಇನ್ನ ಮಂಚೂರಿ ಮಂಚೂರಿಯಾದ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೋತಾವ ಅದ್ರ ಫ್ಲವರ್ ತಂದ ಮಾಡೋದು ದೊಡ್ಡ ದೊಡ್ಡ ಆಗ್ತೈತಿ ಬಹಳ ಜಾಸ್ತಿ ಟೈಮ್ ತಗೊಳಂಗಿಲ್ಲ ಅಂತ ಹೇಳ್ಬಹುದು ಈಗ ನೋಡಬಹುದು ಇದೆಲ್ಲಾ ಕಡೆ ಹತ್ಕೊಂಡೈತಿ ಎಲ್ಲಾ ತಯಾರು ಆಗ್ಯಾವ ಇನ್ನ ಎಣ್ಣೆ ಕಾಸ್ಕೊಂಡ ಎಣ್ಣೆಯಾಗ ಇದಿನೂ ಬರ್ರಿ ಈಗ ಮೀಡಿಯಂ ಫ್ಲೇಮ್ ದಾಗ ಕಾದೈತಿ ಗೋಬಿ ಬಿಡುನೂ ಬರ್ರಿ ಇನ್ನೊಂದಂದ್ರ ಬಹಳ ಜಾಸ್ತಿ ಎಣ್ಣೆ ಕಾಸ್ಕೊಳಕ್ ಹೋಗ್ಬೇಡ್ರಿ ಬಾಳ ಕಾಸ್ಕೊಳ್ಳೋದ್ರಿಂದ ಏನಾಗ್ತವ ಅಂದ್ರ ಮ್ಯಾಗ್ ಹೊತ್ತಿದ ತಾವ ಜಾಸ್ತಿ ಕಸ್ಕೊಳಾಕ್ ಹೋಗ್ಬೇಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡ್ ಕರ್ಕೋರಿ ಚಲೋ ಹಾಕ್ತಾವ ಆಗ್ತಾವ ನಾ ಕರ್ಕೊಂಡ್ ನನಿ ಕಲರ್ ಹಿಂಗ್ಯಾಕೈವತ್ತ ನೀವು ಅನ್ಕೋಬಹುದು ನಾ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ಅದಕ್ಕೆ ಹಿಂಗ ಆಗ್ಯಾವು ಕಲರ್ ಇಂಪಾರ್ಟೆಂಟ್ ಅಲ್ಲ ಟೇಸ್ಟ್ ಇಂಪಾರ್ಟೆಂಟ್ ಅಂತ ನಾ ನಮ್ತುನು ಹಂಗಾಗಿ ಫುಡ್ ಕಲರ್ ಅದು ಇದು ಹಾಕೋಕಿತ್ತ ಟೇಸ್ಟಿ ಆಗಿ ಹೆಲ್ತಿ ಮಾಡಿ ಕೊಡೋದು ಒಳ್ಳೇದ ಮಕ್ಕಳಿಗೆ ಅದು ಈಗ ನಾ ತೆಗಿಯಾಕತ್ತ ನೀ ಕರ್ದಿದ್ದು ಈಗಂತ್ರು ಗೋಬಿ ಅಂತ್ರು ಬ್ಯಾನ ಬಿಟ್ಟಾರ ಕರ್ನಾಟಕದಾಗ ಚಲೋ ಅನ್ನೋ ಸಲಮಂದ ಮನ್ಯಾಗ ಈ ರೀತಿ ಹೆಲ್ತಿಯಾಗೆ ಮಾಡ್ಕೋರಿ ಟೇಸ್ಟಿ ಆಗಿ ಇರ್ತೈತಿ ಆಗಿ ಇರ್ತೈತಿ ಹೊರಗ್ ದುಡ್ಡು ಕೊಟ್ಟು ತಿನ್ನೋಕಿತ್ತ ಬೆಟರ್ ಅನಸ್ತೈತಿ ಹೊರಗ್ ದುಡ್ಡು ಕೊಟ್ಟ ಆರೋಗ್ಯ ಹಾಳ್ ಮಾಡ್ಕೋಕಿನ ಮನ್ಯಾಗ ಮಾಡ್ಕೊಂಡ ಆರೋಗ್ಯವಾಗಿ ಟೇಸ್ಟಿ ಆಗಿರೋ ಫುಡ್ಗಳು ತಿನ್ನೋದು ಒಳ್ಳೇದಂತ ಹೇಳ್ತೀನಿ ನೋಡ್ರಿ ಈಗ ನಮ್ ಡ್ರೈ ಗೋಬಿ ರೆಡಿ ಆಗ್ಯಾವ ಇನ್ನ ಇದಕ್ಕ ಗ್ರೇವಿ ಮಾಡ್ಕೊಂಡ ಹಾಕೊಳ್ಳೋನು ಬರ್ರಿ ಅದಕ್ಕ ಫಸ್ಟ್ ನಾ ಏನ್ ಮಾಡ್ಕೊತೀನಿ ಅಂದ್ರ ಸಾಸಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಇಟ್ಕೋತೀನಿ ಯಾಕಪ್ಪ ಅಂದ್ರ ಒಂದ್ ಸಲಕ್ ಹಾಕೋದ್ರಿಂದ ಈಜಿ ಆಗ್ತತಿ ಇಲ್ಲಾಂದ್ರ ಒಂದೊಂದ್ ಹಾಕೋತ ಟೈಮ್ ದಾಗ ಒಗ್ಗರ್ ನೀವು ಹೊತ್ತು ಚಾನ್ಸಸ್ ಇರ್ತೈತಿ ಆದಷ್ಟ ಒಂದ್ ಸಲಕ ಎಲ್ಲಾ ರೆಡಿ ಮಾಡ್ಕೊಂಡ್ ಇಟ್ಕೊಳೋದ್ರಿಂದ ಈಸಿ ಹೇಳ್ಬೋದು ಈಗ ಒಂದ್ ಸ್ಪೂನ್ ಅಷ್ಟ గ్రీన్ చిల్లీ సాస్ తోళతీ ఒం స్పూన్ సోయా సాస్ ఈగ ఈ స్పూన్ అస్ కార్న్ ఫ్లోర్ ఇవ స్వల్ప స్వల్ప నీరు యాడ్ మార్కంద కలుసుకొను కలిస్కుంద ఇన్న గ్రేవ్యాగ్ హాకూ ఈ కార్న్ ఫ్లోర్ ಕರ್ನ್ಫ್ಲೋರ್ ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಅಂತ ಬರ್ತತ ಗ್ರೇವಿ ಜಾಸ್ತಿನೂ ಮಾಡ್ಕೋಬಹುದು ಚಲೋ ಆಗ್ತೈತಿ ಕರ್ನ್ಫ್ಲೋರ ಇದನ್ನ ಹಾಕುದು ಮಿಸ್ ಒಂದೊಂದ್ ಸಲ ಬರೇ ಮೈದಾ ಹಿಟ್ಟನ್ಯಾಗ ಮಾಡ್ತಿರ್ತೀರಿ ಅವಾಗ ಕರ್ನ್ಫ್ಲೋರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮೈದಾ ಹಿಟ್ಟನ ಹಾಕೋತ ಬರ್ರಿ ಚಲೋ ಆಗ್ತೇತಿ ಈಗ ಒಂದ್ ಸ್ಪೂನ್ ಅಷ್ಟ ಎಣ್ಣಿ ಹಾಕೊಂಡ್ ಇನ್ನ ಅದಕ್ಕ ಫಸ್ಟ್ ನಾ

ಇದಕ್ಕ ಸ್ಪ್ರಿಂಗ್ ಆನಿಯನ್ ಅದನ್ನು ಹಾಕೋತಾರ ಕ್ಯಾಪ್ಸಿಕಮ್ ಹಾಕೋತಾರ ನನ್ನ ಹತ್ರ ಇರ್ಲಿಲ್ಲ ಮತ್ತ ಸ್ಪ್ರಿಂಗ್ ಆನಿಯನ್ ನಿಮ್ಗೆ ಗೊತ್ತಿರಬಹುದು ಸೀಸನ್ ವೈಸ್ ಅಷ್ಟ ಸಿಗ್ತಾವ ಇಲ್ಲಿ ಸಿಗಂಗಿಲ್ಲ ಹಾಗಾಗಿ ಅದನ್ನ ಸ್ಪ್ರಿಂಗ್ ಆನಿಯನ್ ಮತ್ತ ಕ್ಯಾಪ್ಸಿಕಮ್ ಹಾಕೋರಿ ಇನ್ನ ಟೇಸ್ಟ್ ಚಂದ ಅಂತ ಹೇಳ್ಬೋದು ಈಗ ಇದನ್ನ ಫ್ರೈ ಮಾಡ್ಕೊತನು ಸ್ವಲ್ಪ ಸಾಫ್ಟ್ ಆಗೋ ಮಟ್ಟ ಉಳ್ಳಾಗಡ್ಡಿ ನನ್ನ ಹತ್ರ ಕೋಬೀಸ್ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೋಬಿಜ್ ಹಾಕೊಳತ್ತಿ ಕೋಬೀಜ ಮ್ಯಾಗ ತಿನ್ನಕ್ಕೆ ಚಲೋ ಹತ್ತಾವ ಕೊಬಿಜ್ ಇದ್ರ ಮ್ಯಾಗ್ ಹಂಗ ಸೈಡಿಗೆ ತಿನ್ನಾಕ್ಲೋ ಹಾಕ್ತೈತಿ ಒಳಗಡೆದು ಸಾಫ್ಟ್ ಆಗಿ ಅವ ಸ್ವಾಸುಗಳ ಏನ್ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋಣ ಈಗ ಫ್ಲೋರ್ ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಹಾಕೊಳತನಿ ಈಗ ಇದಕ್ಕ ಒಂದ್ ಸ್ವಲ್ಪ ಸ್ವಲ್ಪ ರುಚಿಕ್ ತಕ್ಕಷ್ಟ ಉಪ್ಪು ಆಡ್ ಮಾಡ್ಕೊಳತ್ತಿ ಇದ ನಂದ ಜಾಸ್ತಿ ಆಗೇತಿ ಅದಕ್ಕ ನಾ ಸ್ವಲ್ಪ ನೀರ್ ಹಾಕೊಳತ್ತೇನಿ ಇದ್ರಾಗನ ನೀವ್ ಬೇಕಿದ್ರ ಖಾರ ಅದು ಜಾಸ್ತಿ ಇಷ್ಟ ಪಡೋರಾದ್ರ ಖಾರದ ಪುಡಿನೂ ಹಾಕೋಬಹುದು ಇದಕ್ಕ ನಾ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕೊಂಡನಿ ಹಂಗ್ ಖಾರದ ಪುಡಿ ಏನ್ ಹಾಕೊಳಕ್ ಹೋಗಿಲ್ಲ ಈಗ ಇದಕ್ಕ ಗೋಬಿ ಆಡ್ ಮಾಡೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ವಿನೆಗರ್ ಆ್ಯಡ್ ಮಾಡ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟ ವಿನೆಗರ್ ಏನಾದ್ರೆ ಜಾಸ್ತಿ ಹಾಕೊಂಡ್ರೆ ಹುಳಿ ಆಗ್ತೈತಿ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ಅರ್ಧ ಸ್ಪೂನ್ ಅಷ್ಟ ಈಗ ತಿರುಗ್ಯಾಡ್ಕೊಂಡ್ರೆ ನಮ್ಮ ಗೋಬಿ ಮಂಚೂರಿ ರೆಡಿ ಆಗಿ ಆಗ್ತೈತಿ ನೀವು ಹಿಂಗ ಮಾಡ್ಕೋರಿ ತಿನ್ರಿ ಮತ್ತೆ ಹೆಂಗಾಗ್ತಂದ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ವಿಡಿಯೋ ನೋಡ್ಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ